ವೆಲ್ಕಮ್ ಟು ಪವರ್ ಪಂಚ್. ನಾನು ಹರೀಶ್ ಪುತ್ರನ್. ಇವತ್ತಿನ ಪವರ್ ಪಂಚ್ನಲ್ಲಿ ನಮ್ಮ ಜೊತೆಗೆ ರಾಯಚೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವ ರಾಜ ಅಮರೇಶ್ ನಾಯಕ್ ಅವರು ಇದ್ದಾರೆ. ಮೊದಲಿಗೆ ನಮ್ಮ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತ ಕೋರುತ್ತೆ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಧನ್ಯವಾದ. ಹೇಗೆ ನಡೀತಾ ಇದೆ ಸರ್ ಪ್ರಚಾರ? ಪ್ರಚಾರ ಭಾಳ ಭರದಿಂದ ನಡೀತಾ ಇದೆ. ಎಷ್ಟು ಇಲ್ಲಿ ಬಿಸಿಲಿನ ಪ್ರಖರತೆ ಇದೆ ಅಷ್ಟೇ ರಾಜಕೀಯ ಪ್ರಖರತೆ ಇದೆ. ಚುನಾವಣೆಯ ಕಾವು ಸಹ ಜೋರಾಗಿದೆ. ಓಕೆ, ಹೇಗಿದೆ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಸರ್ ಹೋದ ಕಡೆ? ಭಾಳಷ್ಟು ತುಂಬ ಚೆನ್ನಾಗಿದೆ. ವಿಶೇಷವಾಗಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಚುನಾವಣೆ, ಅವ್ರ ಬಗ್ಗೆ ಇರ್ತಕ್ಕಂಥ ಅಭಿಮಾನ, ಪ್ರೀತಿ, ವಿಶ್ವಾಸ ಜನಸಾಗರವೇ ಹರಿದು ಬರ್ತಾ ಇದೆ. ಅದೇ ನಮಗೆ ಶ್ರೀರಕ್ಷೆ ಆಗಿದೆ. ಏನು ಅಜೆಂಡಾ ಇಟ್ಕೊಂಡು ಈ ಬಾರಿ ಚುನಾವಣೆ? ಅಭಿವೃದ್ಧಿಯೇ ಅಜೆಂಡಾ. ನಮ್ಮದು ಏನು ಹಿಂದುಳಿದ ಭಾಗ ಅಂತ ಹೇಳ್ತಾರೆ, ಆ ಹಿಂದುಳಿದ ಭಾಗ ಅಂತ ಹೇಳಲಿಕ್ಕೆ ಏನು ನಮ್ಮ ಹಿಂದಿದ್ದಂಥ ಸಂಸದರು ಈ ಬಿ ವಿ ನಾಯಕರು ಅವರು ಯಾವುದೇ ರೀತಿಯ ಕೆಲಸ ಮಾಡಲಿಲ್ಲದೆ ನಿಷ್ಕ್ರಿಯರಾಗಿದ್ದರಿಂದ ಇವತ್ತು ನಮ್ಮ ಭಾಗದಲ್ಲಿ ಹೆಚ್ಚಿನ ಒಂದು ಹಿನ್ನಡೆಯನ್ನು ಕಾಣಲಿಕ್ಕಾಗಿದೆ. ಅದೇ ರೀತಿ ಈ ಹಿಂದೆ ಸಹ ಅವರು ತಂದೆಯವರಾದಂಥ ವೆಂಕಟೇಶ್ ನಾಯಕರು ಸಹ 4 ಅವಧಿಗೆ ಅವರು ಎಂ ಪಿ ಆಗಿ ಇಲ್ಲೇ ಚುನಾಯಿತಗೊಂಡಿದ್ದರು. ಆದರೆ ಈ ಒಟ್ಟಾರೆ 5 ಅವಧಿಯಲ್ಲಿ ಕೇಂದ್ರದಿಂದ ಬರ್ತಕ್ಕಂಥ ಯಾವುದೇ ಬೃಹತ್ ಪ್ರಮಾಣದ ಹಣಕಾಸಿನ ನೆರವು ಸಿಗಲಿಲ್ಲ. ಯಾವುದೇ ರೈಲ್ವೆ ಯೋಜನೆಗಳು ಇಲ್ಲಿ ಆಗಿಲ್ಲ. ಯಾವುದೇ ರಾಷ್ಟ್ರೀಯ ಹೆದ್ದಾರಿಗಳ ಬಗ್ಗೆನೂ ಅವರು ಕಾಳಜಿ ವಹಿಸಿಲ್ಲ. ನಮ್ಮ ರಾಯಚೂರಿನಲ್ಲಿ ಏ ಸ್ಟಿಫ್ ಆಗಬೇಕಾಗಿತ್ತು ಅದೂ ಅಲ್ಲೇ ಇದೆ. ಈ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿಗಳಾಗಬೇಕಾಗಿತ್ತು ಅದೂ ಅಲ್ಲೇ ಇದೆ. ಇವೆರಡೂ ಜಿಲ್ಲೆಗಳು ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಹೆಚ್ಚಿನ ಅಭಿವೃದ್ಧಿ ಆಗಬೇಕಾಗಿತ್ತು. ವಿಶೇಷವಾಗಿ ಯಾದಗಿರಿ ಜಿಲ್ಲೆ ಹೊಸ ಜಿಲ್ಲೆ ಆದಮೇಲೆ ಇನ್ನೂ ಹೆಚ್ಚಿನ ಕೇಂದ್ರದಿಂದ ಅನುದಾನ ತಂದು ಮಾಡ್ತಕ್ಕಂಥ ಅವಶ್ಯಕತೆ ಭಾಳ ಇದೆ. ಆದರೆ ಅದ್ಯಾವುದೂ ಸಹ ಇಲ್ಲಿ ಕೆಲಸಗಳು ಆಗಿಲ್ಲ. ಅದ್ರ ಬಗ್ಗೆ ಅವ್ರು ಕೇಳಿದರೆ ಅದ್ರ ಬಗ್ಗೆ ಅವ್ರು ಏನೂ ಹೇಳ್ತಿಲ್ಲ. ಕೇವಲ ಬೇರೆ ರೀತಿಯ ಬಿ ಜೆ ಪಿ ಪಕ್ಷದ ಉಳುಕನ್ನು ಹುಡುಕಕ್ಕೆ ನೋಡ್ತಾರೆ ಹೊರತು ನೀವೇನು ಮಾಡಿದ್ದೀರಪ್ಪ 5 ಟರ್ಮು, ನಿಮ್ಮ ತಂದೆಯವರು ನೀವು ಏನು ಅದ್ರ ಬಗ್ಗೆ ಒಂದು ಪ್ರಣಾಳಿಕೆ ಕೊಡ್ರಿ ಅಥವಾ ಅದ್ರ ಬಗ್ಗೆ ಜನರಿಗೊಂದು ತಿಳಿಸ್ರಿ ಅಂದರೆ ಅದ್ರ ಬಗ್ಗೆ ಅವರು ಅದು ಮಾತಾಡ್ತಾನೆ ಇಲ್ಲ. ಯಾಕಂದರೆ ಅವ್ರು ಏನೂ ಮಾಡಿಲ್ಲ, ಮಾಡಲಾದ ಮೇಲೆ ಅದು ಹೇಳೋಕ್ಕೂ ಆಗೋದಿಲ್ಲ. ಈಗ ನೀವು ಕಾಂಗ್ರೆಸ್ಸಲ್ಲಿ ಗುರುತಿಸ್ಕೊಂಡಿದ್ರಿ, ಬಿ ಜೆ ಪಿ ಯಾಕೆ ಸೇರಿಕೊಂಡ್ರಿ? ಇವತ್ತು ಏನಾಗಿದೆ ಅಂದರೆ ಬಿ ಜೆ ಪಿ ಪಕ್ಷದಲ್ಲಿ 5 ವರ್ಷ ನರೇಂದ್ರ ಮೋದಿಜಿಯವರು ಈ ರಾಷ್ಟ್ರಕ್ಕೆ ಕೊಟ್ಟಂಥ ಕೊಡುಗೆ ಅನೇಕ ಜನರನ್ನು ಆ ಕಡೆ ಆಕರ್ಷಣೆ ಮಾಡ್ತಾಯಿದೆ. ಇವತ್ತು ನಮ್ಮ ನೆಚ್ಚಿನ ನಾಯಕರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವ್ರ ಕ್ಯಾಬಿನೆಟ್ನಲ್ಲಿ ನಾನು ಸಚಿವನಾಗಿದ್ದೆ. ಅವರು ಸಾಕಷ್ಟು ಅವಕಾಶಗಳನ್ನು ನಮಗೆ ಕೊಟ್ಟಂಥವ್ರು. ಅಂಥ ಹಿರಿಯರು ಸಹ ಇವತ್ತು ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ಬಯಸಿ ಈ ಪಕ್ಷದಲ್ಲಿ ಕೆಲಸ ನಿರ್ವಹಿಸ್ತಿದ್ದಾರೆ. ಇನ್ನೋರ್ವರು ನಮ್ಮ ಜೊತೆಗೆ ಕೆಲಸ ಮಾಡಿದವರು ನಮಗೆಲ್ಲರಿಗೂ ಅತ್ಯಂತ ಹಿರಿಯರು. ಈ ಜಿಲ್ಲೆಯವರೇ ಆದಂಥ ಡಾಕ್ಟರ್ ಮಲಕರೆಡ್ಡಿ ಸಾಹೇಬರು ಕೂಡ ಇವತ್ತು ಬಿ ಜೆ ಪಿ ಪಕ್ಷ ಸೇರ್ಪಡೆದಿದ್ದಾರೆ. ಅವರಂದರು ನಾವೆಲ್ಲ ಆಗಿದ್ದೀವಿ ಹೋಗಿದ್ದೀವಪ್ಪ, ನಮಗೇನು ಯಾವ ಚುನಾವಣೆ ನಿಲ್ಲೋದು ಬೇಕಿಲ್ಲ. ಇವತ್ತು ನರೇಂದ್ರ ಮೋದಿಜಿಯವ್ರನ್ನ ನಾವು ಬೆಂಬಲಿಸಬೇಕು. ರಾಷ್ಟ್ರಕ್ಕೆ ಅವರ ನಾಯಕತ್ವ ಅಗತ್ಯವಾಗಿದೆ. ಅಂಥ ನಾಯಕರು ಸಿಗೋದು ಅಪರೂಪ. ಈಗ ನಾವು ಅವ್ರ ಸಲುವಾಗಿ ನಾವು ಪಕ್ಷ ಸೇರಿ ಕೆಲಸ ಮಾಡ್ತಿದ್ದೀವಿ ಅನ್ನೋ ಮಾತನ್ನು ಅವರು ವ್ಯಕ್ತಪಡಿಸಿದರು. ಅದೇ ನಮಗೂ ಸಹ ಸ್ಫೂರ್ತಿಯಾಯಿತು. ನೀವು ಒಂದು ಪಕ್ಷದಲ್ಲಿ ಸ್ಥಿರವಾಗಿ ನಿಲ್ತಾ ಇಲ್ಲ, ಈ ಒಂದು ಆರೋಪ ಇದೆ. ಈಗ ಪಕ್ಷದಲ್ಲಿ ಇರ್ತಕ್ಕಂಥ ಮುಖಂಡರು ನಮ್ಮನ್ನು ಸರಿಯಾಗಿ ನೋಡ್ಕೊಂಡಾಗ ನಾವು ಅಲ್ಲಿ ಇರಲಿಕ್ಕೆ ಆಗ್ತದೆ. ಯಾರು ಸ್ವಾಭಿಮಾನ ಬಿಟ್ಟು ಇರಲಿಕ್ಕೆ ಆಗೋದಿಲ್ಲ. ಇವತ್ತು ಹಿಂದೆ ನಾನು ಲಿಂಗಸೂರು ಕ್ಷೇತ್ರದಿಂದ ಜನರಲ್ ಕಾನ್ಸ್ಟಿಟ್ಯೂನ್ಸಿಯಿಂದ ನಾನು ಆರಿಸಿ ಬಂದು ಸಚಿವನಾದವನು. ರಾಮ್ಪುರ ರೈತ ನೀರಾವರಿ ಬಲದಂಡೆ ಕಾಲುವೆ ಅಂತ ಬೃಹತ್ ಕಾಲುವೆ ಈ ನೀರಾವರಿ ಯೋಜನೆಗಳನ್ನು ಆ ಸಮಯದಲ್ಲಿ ನಾನು ಚಾಲನೆ ಕೊಟ್ಟಿದ್ದೀನಿ. ಹಟ್ಟಿ ಚಿನ್ನದ ಗಣಿ ಅಂತ ಏಕೈಕ ಚಿನ್ನದ ಗಣಿ, ಅದು ಲಾಕೌಟ್ ಬೀಗ ಮುದ್ರೆ ಆಗಿತ್ತು 93. ಆ ಲಾಕೌಟ್ ಓಪನ್ ಮಾಡಿಸಿ ಅವತ್ತಿನ ಮುಖ್ಯಮಂತ್ರಿಗಳಿಗೆ ಹೇಳಿ 500 ಜನ ಕಾರ್ಮಿಕರು ಗೇಟ್ ಮೀಟಿಂಗ್ ಮಾಡಿ ನಾವು ಓಪನ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ತದನಂತರ ಮತ್ತೆ ನನಗೆ ಕಲ್ಮಲ ಕೊಟ್ಟರು ಲಿಂಗಸೂರು ಚೇಂಜ್ ಮಾಡಿ. ಕಲ್ಮಲದಲ್ಲೂ ಸಹ ನಾನು ಜನರಲ್ ಕಾನ್ಸ್ಟಿಟ್ಯೂಷನಲ್ಲಿ ಆರಿಸಿ ಬಂದೆ. ಆರಿಸಿ ಬಂದು ಅಲ್ಲಿ ಸಹ ಸಾಕಷ್ಟು ಅಭಿವೃದ್ಧಿ ಕೆಲಸ, ಕುಡಿಯುವ ನೀರಿನ ಯೋಜನೆಗಳು, ಕಡೆ ಭಾಗದ ಜನರಿಗೆ ನೀರು ಕೊಡ್ತಕ್ಕಂಥ ಕೆಲಸ ಇವೆಲ್ಲವೂ ಮಾಡಿದ್ವಿ. ನಾನು 2 ಕ್ಷೇತ್ರ ವಿಭಿನ್ನ ಕ್ಷೇತ್ರಗಳಿಂದ ಜನರಲ್ ಕ್ಯಾಟಗರಿಯಲ್ಲಿ ಆರಿಸಿ ಬಂದರೂ ಸಹ 2008 ರಾಯಚೂರು ಜಿಲ್ಲೆಯಲ್ಲಿ ಮತ್ತು ರಾಯಚೂರು ಪಾರ್ಲಿಮೆಂಟ್ ಏರಿಯಾದಲ್ಲಿ 4 ಕ್ಷೇತ್ರ ಎಷ್ಟಿಗೆ ಮೀಸಲಾಗಿದ್ದರೂ ಸಹ ವಿಧಾನಸಭೆಗಳು ಒಂದು ಕ್ಷೇತ್ರದ ನನಗೆ ಕೊಡಲಿಲ್ಲ. ಸಾಕಷ್ಟು ಅನುಭವ ಹೊಂದಿರೋರು, ಕೆಲಸ ಮಾಡಿರೋರು, ಹೆಸರು ಕೆಡಿಸ್ಕೊಳ್ಳೋದಿರೋರು ನಮ್ಮಂಥವ್ರು ಅವ್ರಿಗೆ ಬೇಕಾಗಿಲ್ಲ. ಅವ್ರಿಗೆ ಜಿ ಹುಜೂರ್ ಅನ್ನೋರು ಬೇಕು. ಆದರೂ ಸಹ ನಾನು ಪಕ್ಷದಲ್ಲೇ ಇದ್ದೆ. ಪಕ್ಷದಲ್ಲಿ ಸರಿಯಾಗಿ ನೋಡ್ಕೊಳ್ಳಾರ್ದೆ ನಮ್ಮ ಸ್ವಾಭಿಮಾನಕ್ಕೆ ತೊಂದರೆ ಆಗಿದೆ ಎಂದು ಬಿಟ್ಟು ಬರಬೇಕಾಯಿತು. ಇದಕ್ಕೆ ನಾನು ಪಕ್ಷದ ರಾಷ್ಟ್ರೀಯ ನಾಯಕರನ್ನಾಗಲಿ ಪಕ್ಷದ ರಾಜ್ಯ ನಾಯಕರನ್ನಾಗಲಿ ನಾನು ದೂರ್ತಾ ಇಲ್ಲ. ಇದು ನಮ್ಮ ಜಿಲ್ಲಾ ಬೆಳವಣಿಗೆಗಳು. ಜಿಲ್ಲೆಯಲ್ಲಿ ಕೆಲವರು ತಮ್ಮದೇ ಆದಂಥ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಹಿಡಿದಿಟ್ಕೊಂಡಿದ್ದರು. ಈಗ ನೀವು ಮೊದಲು ಕಾಂಗ್ರೆಸ್ಸಲ್ಲಿದ್ದಿರಿ, ಬಿ ಜೆ ಪಿ ಬಂದ್ರಿ, ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಹೋದ್ರಿ, ಮತ್ತೆ ಬಿ ಜೆ ಪಿಗೆ ಬಂದ್ರಿ, ಜನ ಹೇಗೆ ನಂಬಬೇಕು ನಿಮ್ಮನ್ನು? ಇಲ್ಲ, ಜನ ನಮ್ಮ ಈ ಹಿಂದಿನ ರಾಜಕೀಯ ನಡೆಗಳು, ನಮ್ಮ ನಡೆಗಳು ನಾವು ಸರಿಯಾಗಿದ್ದರೆ ಆ ನಡೆಗಳನ್ನು ಗುರುಸ್ತಾರೆ.
ನಾವು ಯಾಕೆ ಬಿಟ್ಟೋದ್ವಿ ಅಂದರೆ ಹೇಳಿದೆ ತಮಗೆ ಸ್ವಾಭಿಮಾನದ ಕೆಲವು ಅಡೆತಡೆಗಳಾಗಿದ್ದಕ್ಕೆ ಬಿಟ್ಟೋದು. ನನಗೆ ಹಿಂದೆ ಬಿ ಜೆ ಪಿಯಿಂದನೂ ಟಿಕೆಟ್ ಕೊಟ್ಟಿದ್ದರು, ಪಕ್ಷದ ಆದೇಶ ಬಂತು, ಆದೇಶದಂತೆ ನಾನು ಹಿಂಸರದು. ಆದರೆ ಪಕ್ಷ ಗೆಲ್ಸಲಿಕ್ಕೆ ನಾನು ಅದೇ ಪಕ್ಷದಲ್ಲಿದ್ದು ಗೆಲ್ಸ್ತಕ್ಕಂಥ ಕೆಲಸ ಮಾಡಿದೆ. ಆದರೆ ಕೆಲವೊಂದು ಅನಿವಾರ್ಯ ಕಾರಣಗಳು, ಇವು ಮೇಲ್ಮಟ್ಟದಲ್ಲಿ ಗೊತ್ತಾಗೋದಿಲ್ಲ, ನಾವು ಮೇಲ್ಮಟ್ಟದ ನಾಯಕರಿಗೆ ಹೇಳೋಕ್ಕಾಗಲ್ಲವು. ನಮ್ಮ ಸ್ಥಳೀಯ ನಾಯಕರು ಮಾಡ್ತಕ್ಕಂಥ ಕೆಲವೊಂದು ಕೆಲಸದಿಂದ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ಬಿಟ್ಟಿವಿ ಅಷ್ಟೇ ಹೊರತು ನಾವು ಇನ್ನಿತರ ಯಾವುದೇ ವಿಚಾರದಿಂದ ನಾವು ಪಕ್ಷ ಬದಲಾವಣೆ ಮಾಡಿಲ್ಲ. ಕಾಂಗ್ರೆಸ್ಸಲ್ಲೂ ಅಧಿಕಾರದ ಆಸೆಯಿಂದ ಪಕ್ಷವನ್ನು ಬದಲಾವಣೆ ಮಾಡಿಲ್ಲ. ಟಿಕೆಟ್ ಸಿಗದೇ ಇದ್ದಾಗೂ ಅದೇ ಪಕ್ಷಗಳಲ್ಲಿದ್ದು ಕೆಲಸ ಮಾಡಿದ್ದೇನೆ. ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು ಅಂದರೆ ಕಾಂಗ್ರೆಸ್ಸಲ್ಲೂ ಆಯಿತು, ಬಿ ಜೆ ಪಿಯಲ್ಲೂ ಆಯ್ತಾ? ಅಲ್ಲ, ಕೆಲವೊಂದು ನಾನು ಹೇಳ್ತೀನಿ, ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ಮುಖಂಡರು ಕೆಲವರಿಂದ ಆಗಿದ್ದಕ್ಕೆ ನಾವು ಮನಸ್ಸು ನೊಂದು ಬಿಟ್ಟಿವಿ ಅಷ್ಟೇ. ಈಗ ಒಂದು ವೇಳೆ ಬಿ ಜೆ ಪಿಯಲ್ಲಿ ನಿಮ್ಮನ್ನು ಕಡೆಗಣನೆ ಮಾಡಿದ್ರೆ ಏನು ಮಾಡ್ತೀರಿ? ಲೋಕಸಭಾ ಒಂದು ಅಭ್ಯರ್ಥಿ ಮಾಡಬೇಕಾದ್ರೆ ಅವ್ರು ನನ್ನಲ್ಲಿ ಇಟ್ಟಿರ್ತಕ್ಕಂಥ ವಿಶ್ವಾಸ, ನಾನು ಆ ನಾಯಕತ್ವದ ಜವಾಬ್ದಾರಿ ತೆಗೆದುಕೊಳ್ತೇನೆ, ಎಲ್ಲರೂ ಕಳ್ಕೊಂಡು ಕೆಲಸ ಮಾಡ್ತೇನೆ ಅನ್ನೋ ವಿಶ್ವಾಸ ಇದ್ದಿದ್ದರಿಂದ ನನಗೆ ಆ ಜವಾಬ್ದಾರಿ ಕೊಟ್ಟಾರ. ಆ ಜವಾಬ್ದಾರಿ ನಿಭಾಯಿಸ್ತಕ್ಕಂಥ ಕೆಲಸ ಮಾಡ್ತೀನಿ, ಅವರ ವಿಶ್ವಾಸಕ್ಕೆ ಧಕ್ಕೆ ಬರೋದಾಗ ನಾನು ನಡ್ಕೊಳ್ತೇನೆ. ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ಬಂದಂತೆ ಅಂದರೆ ಎಲ್ಲರಿಗೂ ಕೂಡ ಸರಿಯಾದ ಸ್ಥಾನಮಾನ ಕೊಟ್ಟಿದ್ದಾರೆ ಅನಿಸುತ್ತಾ ಬಿ ಜೆ ಪಿಯಲ್ಲಿ ನಿಮಗೆ? ಇಲ್ಲ, ಆ ಬಗ್ಗೆ ನಾನು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ಅದು ಅವರವರ ವೈಯಕ್ತಿಕ ವಿಚಾರಗಳಾಗ್ತವೆ. ಆದಷ್ಟು ಯಾರೇ ಪಕ್ಷಕ್ಕೆ ಬರಲಿ ಮತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಲಿ ಅಂತ ಹೇಳ್ತಕ್ಕಂಥವ್ರಿಗೆ ಸ್ವಾಗತ ಅಂತ ವರಿಷ್ಠರು ಹೇಳಿದ್ದಾರೆ. ಈ ಕಾಂಗ್ರೆಸ್ಸಿಂದ ಬಂದವರಿಗೆ ಟಿಕೆಟ್ ನೀಡೋದಾದರೆ, ಪಕ್ಷದಲ್ಲೇ ಇದ್ದು ಪಕ್ಷಕ್ಕಾಗಿ ದುಡಿದಂಥವರಿಗೆ ಟಿಕೆಟ್ ನೀಡಲಿಲ್ಲ ಅನ್ನೋ ಅಸಮಾಧಾನ ಕೂಡ ಇರುತ್ತಲ್ವ? ಈಗ ಅವರು ವರಿಷ್ಠರು ನಾವು ಹೋದಂಥ 4-5 ಜನದ ಅಭಿಪ್ರಾಯಗಳನ್ನು ತೆಗೆದುಕೊಳ್ತಾರೆ, ಯಾರು ಸೂಕ್ತರು ಅನ್ನೋದನ್ನು ವಿಚಾರ ಬರ್ತದೆ. ಈಗ ನಾನು ಅವರೆಲ್ಲರಿಗಿಂತ ಸ್ವಲ್ಪ ಅನುಭವ ಇರೋದರಿಂದ, 2 ಸಾರಿ ಸಚಿವನಾಗಿ ಕೆಲಸ ಮಾಡಿದ್ದೇನೆ, ಗೌರ್ಮೆಂಟ್ ಚೀಫ್ ವಿಪ್ ಆಗಿ ಕೆಲಸ ಮಾಡಿದ್ದೇನೆ, ಅನೇಕ ಸಮಿತಿಗಳ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಇದು ಪಾರ್ಲಿಮೆಂಟ್ರಿ ಅಂತ ಹೇಳಿದರೆ ಸ್ವಲ್ಪ ಅನುಭವ ಇರೋರು ಇಲ್ಲಿ ಬಂದರೆ ಒಳ್ಳೆಯದು ಅನ್ನೋ ವಿಚಾರ ಇಟ್ಕೊಂಡು ಪಕ್ಷದ ವರಿಷ್ಠರು ನನಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಯಾರಿಗೂ ಅಸಮಾಧಾನ ಇಲ್ಲ, ಇದ್ದಂಥವರೆಲ್ಲರೂ ನಾವು ಮಾತಾಡಿಬಿಟ್ಟು ಇವತ್ತೆಲ್ಲರೂ ಪಕ್ಷದ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಓಕೆ, ಈಗ ನಿಮಗೆ ಟಿಕೆಟ್ ಕೊಟ್ಟಿರೋದ್ರಿಂದ ಮೂಲ ಬಿ ಜೆ ಪಿಗರಿಗೆ ಅಸಮಾಧಾನ ಆಗಿದೆ? ತಂದ ಪ್ರಶ್ನೆನೇ ಇಲ್ಲ, ಅದೆಲ್ಲೂ ಬಂದಿಲ್ಲ ಹಾಗಂತ. ಆಗಿಲ್ಲ ಅಂತೀರಿ? ಆಗಿಲ್ಲ, ಆಗಿಲ್ಲ, ಆಗಿಲ್ಲ. ಯಾರೂ ಕೂಡ ಅವರೆಲ್ಲರೂ ಇಲ್ಲಪ್ಪ, ಆದಷ್ಟು ಹಿರಿಯರನ್ನು ಗುರುಸಿದ್ದೀರಿ, ಒಳ್ಳೆಯವ್ರಿಗೆ ಕೊಟ್ಟಿದ್ದೀರಿ ಅಂತ ಭಾಳ ಉತ್ಸಾಹದಿಂದ ಕೆಲಸ ಮಾಡ್ತಿದ್ದಾರೆ. ಅಮರೇಶ್ ನಾಯಕ್ ಅವ್ರನ್ನ ಯಾಕೆ ಗೆಲ್ಲಿಸ್ಬೇಕು ಜನ? ಅಲ್ಲ, ಈಗಿರ್ತಕ್ಕಂಥದ್ದು 2 ವಿಚಾರಗಳು. ಒಂದು ಪಕ್ಷ, ರಾಷ್ಟ್ರೀಯ ಪಕ್ಷ, ರಾಷ್ಟ್ರೀಯ ಪಕ್ಷದ ನಾಯಕತ್ವ ಮತ್ತು ಇಲ್ಲಿರ್ತಕ್ಕಂಥ ಅಭ್ಯರ್ಥಿ. ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರು ನರೇಂದ್ರ ಮೋದಿಜಿಯವರು 5 ವರ್ಷದಿಂದ ಕೊಟ್ಟಂಥ ಕೊಡುಗೆಗಳು, ಈ ರಾಷ್ಟ್ರದ ಐಕ್ಯತೆ, ಭದ್ರತೆ, ಅಭಿವೃದ್ಧಿಯ ಪರವಾಗಿ ಅವರು ನಿಂತಿರ್ತಕ್ಕಂಥದ್ದು, ಮತ್ತು ಬಿ ಜೆ ಪಿ ಪಕ್ಷ ಹೆಚ್ಚಿನ ಬಹುಮತ ಪಡೆದು ಅವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂತು. ಇವತ್ತು ಯಾವುದೇ ಬೇರೆ ಪಕ್ಷಗಳಿಗೆ ಸಾಮಾನ್ಯ ಜನರು ಸಹ ಹೇಳ್ತಾರೆ, ತಾವು ಮಾಧ್ಯಮದವರು ಹೇಳಿದ್ರು ಬಿಡು, ಇವ್ಯಾವ ಬರಲ್ಲಪ್ಪ, ಇವೆಲ್ಲವೂ ನಿಂತಿರೋದೆ 200-250 ನಿಂತು 543 ಸೀಟ್ನಲ್ಲಿ ಮೆಜಾರಿಟಿ ಹೆಂಗೆ ಬರ್ತವೆ ಇವು? ಇವತ್ತು ಏಕೈಕ ಪಕ್ಷ ಮೆಜಾರಿಟಿ ಬರ್ತಕ್ಕಂಥದ್ದು ಬಿ ಜೆ ಪಿ ಅಂತ ಪ್ರತಿಯೊಬ್ಬರಿಗೂ ಗೊತ್ತದೆ. ಇಲ್ಲೇನಾಗಿದೆ, ನಾನು ಈಗಾಗಲೇ ಸಚಿವನಾಗಿ ಕೆಲಸ ಮಾಡಿದ ನಿದರ್ಶನಗಳಿದ್ದಾವೆ. ನಮ್ಮ ಅಧಿಕಾರ ಹೋಗಿರ್ಬೋದು, ಕಾಣದೇ ಇರ್ಬೋದು, ಆದರೆ ನಾವು ಮಾಡಿದ ಕೆಲಸಗಳು ಅಲ್ಲೇ ಇದ್ದಾವೆ, ಅವು ಕಣ್ಣಿಗೆ ಕಾಣ್ತಾವೆ. ಇವತ್ತು ನಾನಾಗಲೇ ಹೇಳಿದೆ, ಬಿ ವಿ ನಾಯಕರ 5 ವರ್ಷ ಆಯಿತು, ಎಲ್ಲಿದೆಯಪ್ಪ ಬಿ ವಿ ನಾಯಕ ಅಂತ ಕೇಳ್ತಿದ್ದಾರೆ. ಅದೇ ರೀತಿ ಅವ್ರ ತಂದೆಯವ್ರ 4 ಟರ್ಮ್, ಒಟ್ಟು 5 ಟರ್ಮ್ ಅವ್ರ ಮನೆಯಲ್ಲಿದೆ. 5 ಟರ್ಮ್ನಲ್ಲಿ ಬೇಕಾದಷ್ಟು ಅಭಿವೃದ್ಧಿ ಕೆಲಸ ಮಾಡ್ಬೋದಿತ್ತು, ಅವರು ಯಾವುದೂ ಅದ್ರ ಬಗ್ಗೆ ಕಾಳಜಿನೇ ವಹಿಸಿಲ್ಲ. ಈಗ 3 ಬಾರಿ ಶಾಸಕರಾಗಿದ್ದಿರಿ, 1 ಬಾರಿ ಸಚಿವರಾಗಿದ್ದಿರಿ, ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಕೆಲಸ ಮಾಡಿದ್ದೀರಿ? ಈಗ ಹೇಳಿದ್ರಿ ಬಿ ವಿ ನಾಯಕ್ ಅವರ ಅಭಿವೃದ್ಧಿ ಕೆಲಸದ ಬಗ್ಗೆ ಕೂಡ ಹೇಳಿದ್ರಿ ನೀವು, ತಮ್ಮ ಅಭಿವೃದ್ಧಿ ಕೆಲಸ. ಈಗ ನಾನು ಹಿಂದೆ ಲಿಂಗಸೂರು ಕ್ಷೇತ್ರದ ಶಾಸಕನಾಗಿ ಸಚಿವನಾಗಿ ಬಲದಂಡೆ ಕಾಲುವೆ, ಬಲದಂಡೆ ಕಾಲುವೆ ಯಾವಾಗ ಎಡದಂಡೆ ಕಾಲುವೆ ತಿರುಗಿ ನೀರು ಬಿಟ್ಟು ಜಮನ ಆಯಿತು, ನಮ್ಮ ಬಲದಂಡೆ ಕಾಲುವೆ ಕೆಲಸನೇ ಶುರುವಾಗಿರಲಿಲ್ಲ. ಯಾವುದಾದ್ರೂ ಅಣೆಕಟ್ಟು ಆದಾಗ ಎಡಕ್ಕೆ ಮತ್ತು ಬಲಕ್ಕೆ ನೀರು ಬಿಡಬೇಕಾಗ್ತದೆ. ಎಡದಂಡೆ ಕಾಲುವೆ ಸುಮಾರು 82-83 ನೀರು ಬಿಟ್ಟರು, ಆದರೆ ನಮ್ಮ ಬಲದಂಡೆ ಕಾಲುವೆ ಕೆಲಸ ಶುರುವಾಗಿದ್ದೇ 92-93. ಅದಾದ ನಂತರ ರಾಂಪುರ ಏತ್ ನೀರಾವರಿ, ರಾಂಪುರ ಏತ್ ನೀರಾವರಿ ಬಿ ಸ್ಕೀಮ್ನಲ್ಲಿತ್ತು, ಬಿ ಸ್ಕೀಮ್ ಲಿಫ್ಟ್ ಇರಿಗೇಷನ್ಸ್ ಎಲ್ಲ ಬಿ ಸ್ಕೀಮ್ನಲ್ಲಿತ್ತು. ಅದ್ರ ಜೊತೆಗಿದ್ದಂಥ ಯೋಜನೆಗಳು ಈಗ ನಂದವಾಡಗಿ ಮತ್ತು ಮುಳವಾಡ ಏತ್ ನೀರಾವರಿ ಈಗ ಪ್ರಾರಂಭ ಆಗಿದ್ದಾವೆ. ನಾನು ಅದನ್ನು ಅವತ್ತೇ 91-92 ಚಾಲನೆ ಸ್ಟಾರ್ಟ್ ಮಾಡಿದೆ. ಮತ್ತು ಹಟ್ಟಿ ಚಿನ್ನದ ಗಣಿ ಹೇಳಿದೆ ತಮಗೆ, ನಮ್ಮ ರಾಷ್ಟ್ರದಲ್ಲೇ ರಾಜ್ಯದಲ್ಲೇ ಚಿನ್ನ ಉತ್ಪಾದನೆ ಮಾಡ್ತಕ್ಕಂಥ ಒಂದೇ ಒಂದು ಗಣಿ. 93 ಬಂಗಾರಕ್ಕೆ ರೇಟ್ ಇರಲಿಲ್ಲ, ಬಂಗಾರದ ಧಾರಣೆ ಕುಸಿದಿದ್ದರಿಂದ ಹಟ್ಟಿ ಲಾಕೌಟ್ ಆಯಿತು. ಲಾಕೌಟ್ ಆದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ 4,000-5,000 ಕಾರ್ಮಿಕರು ಗೇಟ್ ಮೀಟಿಂಗ್ ಮಾಡಿ
ಅದನ್ನು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದು ಅದನ್ನು ಆದಷ್ಟು ತಕ್ಷಣ ಬೀಗ ಮುದ್ರೆಯನ್ನು ತೆರವುಗೊಳಿಸ್ತಕ್ಕಂಥ ಕೆಲಸ ಮಾಡಿದೆ. ಅದಾದ ನಂತರ ಕಲ್ಮಲಕ್ಕೆ ಹೋದೆ. ಕಲ್ಮಲದಲ್ಲಿ ಟೈಲೆಂಡ್ ಭಾಗದ ನೀರಾವರಿ ರೈತರಿಗೆ ನೀರು ಕೊಡಿಸ್ತಕ್ಕಂಥ ಎರಡು ಬೆಳೆಗೆ ನೀರು ಕೊಡಿಸ್ತಕ್ಕಂಥ ಕೆಲಸ ಅವತ್ತಿನ ದಿವಸ ನಾವು ಮಾಡಿವಿ. ಈಗ ಒಂದು ಬೆಳೆ ಕೊಡಿಸ್ಲಿಕ್ಕೆ ಆಗ್ತಾಯಿಲ್ಲ. ಜೊತೆಗೆ ಇನ್ನೂ ಅನೇಕ ಕುಡಿಯೋ ನೀರಿನ ಕೆರೆಗಳಿರ್ಬೋದು, ಬೇರೆ ಬೇರೆ ವಿವಿಧ ಅಭಿವೃದ್ಧಿ ಕೆರೆಗಳ ಕೆಲಸಗಳಿರ್ಬೋದು, ಅವುಗಳನ್ನು ನನ್ನ ಕೈಲಾದಷ್ಟಿಗೆ ನಾನು ಮಾಡಿದ್ದೀನಿ. ಅದೇ ಈಗ ನೀವು ಹೇಳಿದ್ರಿ, ಈಗ ಕುಡಿಯೋ ನೀರಿನ ಹೇಳಿದ್ರಿ, ಎರಡು ಬೆಳೆಗೆ ನೀರು ಕೊಡ್ತಾ ಇದ್ರಿ ಈಗ ಕಳೆದ ಬಾರಿ, ಈಗ ಒಂದು ಬೆಳೆಗೂ ನೀರು ಕೊಡೋಕ್ಕಾಗ್ತಿಲ್ಲ ಅಂತ, ಯಾಕೆ ಒಂದು ಬೆಳೆಗೂ ನೀರು ಕೊಡೋಕೆ ಸರಿಯಾಗಿ? ಅವರ ಸಮಸ್ಯೆಗಳಿದ್ದಾವ. ಒಂದು ನೀರಿನ ಲಭ್ಯತೆ ಕೊರತೆ ಇರ್ಬೋದು, ಎರಡನೇದು ಸಮರ್ಪಕವಾಗಿ ವಿತರಣೆ ಆಗಲಾರ್ದಿರ್ಬೋದು, ಇವು ಇದ್ದಾವೆ. ಈಗ ನಾನು ಅದನ್ನು ವಿಶ್ಲೇಷಣೆ ಮಾಡೋಕ್ಕಾಗೋದಿಲ್ಲ. ನಮ್ಮ ಜವಾಬ್ದಾರಿ ಇದ್ದಾಗ ನಾವು ಎಲ್ಲಿ ಆಗಿದೆ ಅನ್ನೋದನ್ನು ಸರಿಪಡಿಸ್ಬೋದು. ಈ ಬಗ್ಗೆ ನಾವು ವಿಶ್ಲೇಷಣೆ ಮಾಡಿದರೆ ಇನ್ನೊಬ್ಬರ ಬಗ್ಗೆ ಆಪಾದನೆ ಮಾಡ್ದಂಗೆ ಆಗ್ತದೆ. ನಾನು ಇನ್ನೊಬ್ಬರ ಬಗ್ಗೆ ಆಪಾದನೆ ಮಾಡೋಕ್ಕಿಂತ ಯಾವ ರೀತಿ ಕೆಲಸ ಆಗಬೇಕು ಅನ್ನೋದ್ರ ಬಗ್ಗೆ ವಿಚಾರ ಇಟ್ಕೊಳ್ಳೋದು. ಅಂದರೆ ಇದಕ್ಕೆ ಪರಿಹಾರ ಇಲ್ಲ ಅಂತೀರಾ? ಇದೆ ಪರಿಹಾರ. ಸಮಾನಾಂತರ ಕಾಲುವೆ ಮಾಡಬೇಕು ಅಥವಾ ಮತ್ತೊಂದಿಷ್ಟು ಕೆರೆಗಳು ಬ್ಯಾಲೆನ್ಸಿಂಗ್ ರಿಸರ್ವೈಸ್ ಮಾಡಬೇಕು. ಅತಿ ಹೆಚ್ಚಿನ ರೀತಿಯಲ್ಲಿ ನಾವು ಏನಾದರೂ ಕೊಡೋದಾಗಿದೆ ನೀರಾವರಿ ಯೋಜನೆ ಕೊಡಬೇಕು. ಒಮ್ಮೆ ನೀರಾವರಿ ಯೋಜನೆಗೆ ನಾವು ಹೆಚ್ಚಿನ ಅನುದಾನ ಕೊಟ್ಟರೆ, ಕೆರೆಗಳನ್ನು ತುಂಬಿಸ್ತಕ್ಕಂಥ ಕೆಲಸ ಮಾಡಿದರೆ ಎಲ್ಲ ಸಮಸ್ಯೆಗಳು ತಾನೇ ತಾನಾಗಿ ಬಗೆಹರಿತವೆ. ಅಲ್ಲ, ಯಾಕೆ ಇಷ್ಟು ವರ್ಷಗಳಿಂದ ನೀರಿನ ಸಮಸ್ಯೆ ಬಗೆಹರಿಸೋದಕ್ಕಾಗ್ತಾ ಇಲ್ಲ ಈ ಜಿಲ್ಲೆಯಲ್ಲಿ? ಅದಕ್ಕೆ ಹೆಚ್ಚಿನ ಅನುದಾನವನ್ನು ನಾವು ಅದನ್ನು ಒಂದು ಪೈಲಟ್ ಪ್ರೋಗ್ರಾಮ್ ಅಂತ ಹೇಳಿ ಮಾಡಿಕೊಂಡು ನಾವು ಏನಾದರೂ ಈ ಜಿಲ್ಲೆ ಮಾಡ್ಬೇಕಪ್ಪ ಅಂದರೆ ಮೊದಲು ನೀರಾವರಿಯಪ್ಪ ರಾಯಚೂರು ಜಿಲ್ಲೆ, ಮತ್ತು ಇಲ್ಲಿ ಏನು ಯಾದಗಿರಿ ಜಿಲ್ಲೆ ಮಾಡ್ಬೇಕಪ್ಪ, ಇಲ್ಲಿ ಮೂಲಭೂತ ಸೌಕರ್ಯಗಳು ಹೊಸ ಜಿಲ್ಲೆ ಆಗಿದೆ, ಇವುಗಳ ಆದ್ಯತೆ ಇಟ್ಕೊಂಡು ಹೆಚ್ಚಿನ ಅನುದಾನ ಅದಕ್ಕೆ ಸರ್ಕಾರ ಕೊಟ್ಟರೆ ಹೆಚ್ಚಿನ ಕೆಲಸ ಆಗ್ತಾವೆ. ತುಂಗಭದ್ರದ್ದು ನೆನಪಾಗೋದೇ ಇಲ್ವಾ? ಇಲ್ಲ, ತುಂಗಭದ್ರಾ ರಾಯಚೂರು ನಾನು ಹೇಳಿದ್ದೆ, ತುಂಗಭದ್ರದ ಟೇಲೆಂಡ್ ನಿಮ್ಗೆ ಹೇಳಿದ್ದು ನಾನು. ಅಲ್ಲ, ಅದನ್ನು ಹೂಳೆತ್ತುವಂಥ ಕೆಲಸ ಮಾಡಿದ್ರೆ ಕೆಲಸ ಆಗ್ತದೋ ಇಲ್ಲೋ ಅದು ಟೆಕ್ನಿಕಲ್ ನಿರ್ಧಾರ ಮಾಡಬೇಕು ಕಮಿಟಿ. ಜಿಲ್ಲೆಗಳಿಗೆ ಇವತ್ತು ಅದರಿಂದ ನಮ್ಮ ಹಣಕಾಸಿನ ಇದೇನಾಗ್ತದೆ, ಅದು ಉಚಿತನೋ ಅಥವಾ ಅದಕ್ಕೆ ಪರ್ಯಾಯವಾಗಿ ನಾವು ಕೆರೆಗಳನ್ನು ಮಾಡಿ ಅದ್ರ ಮುಖಾಂತರ ಕೊಡಬೇಕು. ಅದೇ ನೀರನ್ನು ನಮ್ಮ ಏನು ಸಾಮರ್ಥ್ಯ ಇದೆ ನೀರು ನಿಲ್ಲಿಸ್ತಕ್ಕಂಥ ಸಾಮರ್ಥ್ಯನ ಹೆಚ್ಚಿಸ್ತಕ್ಕಂಥ ರೀತಿಯಲ್ಲಿ ಪರ್ಯಾಯ ಯೋಜನೆಗಳನ್ನು ಮಾಡ್ಬೋದು. ಅಥವಾ ಹೂಳೆತ್ತದಾದರೆ ಅದು ಸಾಧ್ಯವೋ ಅಸಾಧ್ಯವೋ ಅದು ವಿಚಾರ ಮಾಡಬೇಕಾಗ್ತದೆ. ಸುಮ್ಮನೆ ಕೂತ್ಕೊಂಡು ನಾವು ಹೇಳೋದಲ್ಲ. ಟೆಕ್ನಿಕಲಿ ಯಾವ ಸೌಂಡ್ ಆಗ್ತದೆ, ಆ ಎತ್ತಿದ ಮಣ್ಣೆಲ್ಲಿ ಹಾಕ್ಬೇಕು, ಎತ್ತಂಥ ಖರ್ಚು ಎಷ್ಟಾಗ್ತದೆ, ಅವುಗಳನ್ನು ಅಧ್ಯಯನ ಮಾಡಬೇಕು. ಅದಕ್ಕಿಂತ ಇಲ್ಲಪ್ಪ ಪರ್ಯಾಯವಾಗಿ ಬೇರೆ ಕೆರೆಗಳನ್ನು ನಾವು ಮಾಡಿದರೆ ಅದರಿಂದ ನಾವು ನೀರು ಹಿಡಿದಿಟ್ಟುಕೊಂಡು ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಅಟ್ಲೀಸ್ಟ್ ಆ ಕೆರೆ ನಿರ್ಮಾಣ ಏನಾದರೂ ಆಗಬೇಕಾಗಿತ್ತು. ಆಗಬೇಕು, ಬ್ಯಾಲೆನ್ಸಿಂಗ್ ರಿಸರ್ವೈಸ್ ಆಗಬೇಕು. ಹೌದು, ಈಗ 10 ವರ್ಷದಿಂದ ಜನ ಕೂಗ್ತಾ ಇದ್ದಾರೆ ನೀರಿಲ್ಲ. ಇದೇ ಹೇಳ್ತೀನಿ ನಾನು, ಇನ್ನೊಬ್ಬರ ಬಗ್ಗೆ ಹೇಳ್ತಕ್ಕಂಥದ್ದಲ್ಲ. ಇವುಗಳೆಲ್ಲವೂ ಒಂದು ನಾವು ಸಮಗ್ರವಾಗಿ ಪ್ರಥಮ ಆದ್ಯತೆ ಮೇಲೆ ನೀರಾವರಿಗೆ ಆದ್ಯತೆ ಕೊಟ್ಟರೆ ಈ ಯೋಜನೆಗಳು ಈ ಬಾರಿ ಅದಕ್ಕೆ ನೀವು ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತೀರಾ? ಈಗ ನಂದು ಲೋಕಸಭಾ ಸದಸ್ಯನಾಗಿ ನನಗೇನು ಸಂಬಂಧ ಬೀಳುತ್ತೋ ಅದರಲ್ಲಿ ನಾನು ಹೆಚ್ಚಿನ ಆದ್ಯತೆ ಕೊಡಬಲ್ಲೆ. ಇದು ಸರ್ಕಾರಗಳು ಸಹ, ರಾಜ್ಯ ಸರ್ಕಾರಗಳು ಸಹ ಇದನ್ನು ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಜಿಲ್ಲಾ BJP ಘಟಕದಲ್ಲಿರುವಂತಹ ಒಂದು ಏನು ಕೊರತೆ ಏನಿದೆ ಅಲ್ಲಿ, ಸಂಘಟನಾ ಕೊರತೆ, ಅದು ಈ ಬಾರಿ ನಿಮಗೇನಾದರೂ ಪರಿಣಾಮ ಬೀರುತ್ತಾ? ನಾವು ಸಂಘಟನೆ ವಿಚಾರ ಬಂದಾಗ BJP ಪಕ್ಷ ಇತರೆ ಪಕ್ಷಗಳಿಗಿಂತ ಭಾಳ ಮುಂದಿದೆ. ಈಗ ಅವರು ಯಾರು ಅಭ್ಯರ್ಥಿ ಆಗ್ತಾರಂತನೂ ನೋಡಲಿಲ್ಲ. ಅವರು ಯಾರನ್ನ ಅಭ್ಯರ್ಥಿ ಆಗಲಪ್ಪ, ನಾವು ಸಂಘಟನೆ ಮಾಡಬೇಕು, ನಾವು ಚುನಾವಣೆಗೆ ಸಿದ್ಧರಾಗಿರಬೇಕು ಅಂಥೇಳಿ ಅವ್ರವ್ರ ಕೆಲಸ ಅವ್ರ ಮನೆ ಮನೆ ಮುಟ್ತಕ್ಕಂಥ ಕೆಲಸ ಮಾಡಿದ್ದಾರೆ ಮತ್ತು ಅತ್ಯಂತ ಚಟುವಟಿಕೆಯಿಂದ ಆ ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ನಂತರ ಅಭ್ಯರ್ಥಿ, ಮೊದಲಾದ ಕೆಲಸ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು. ಆ ದೃಷ್ಟಿಯಿಂದ ಆ ಪ್ರಚಾರ ಕಾರ್ಯ ಅವರು ಮೊದಲೇ ಶುರು ಮಾಡಿದ್ದಾರೆ. ಸಂಘಟನೆಯ ಕೊರತೆ ಇಲ್ಲ, ಚೆನ್ನಾಗಿ ಸಂಘಟನೆಯಿಂದ ಚುರುಕಾಗಿ ಪ್ರಚಾರ ಕಾರ್ಯ ಮಾಡ್ತಾಯಿದ್ದಾರೆ. ನಿಮಗೆ ಜಿಲ್ಲೆಯಲ್ಲಿ ನಿಮ್ಮದೇ ಆದ ವರ್ಚಸ್ಸೇ ಇಲ್ಲ? ಯಾವ ಜಿಲ್ಲೆ? ನಿಮ್ಮ ಜಿಲ್ಲೆಯಲ್ಲಿ? ಇಲ್ಲಿ ನಂದು ರಾಯಚೂರು ಜಿಲ್ಲೆ. ನಾನು ರಾಯಚೂರು ಜಿಲ್ಲೆಯಲ್ಲಿ ಎಲ್ಲ ಫ್ಯಾಮಿಲಿಯರ್ ನೇಮ್. ನಾನು ಅಲ್ಲಿ ಕೆಲಸ ಮಾಡಿದ್ದೆ, ಎಲ್ಲರಿಗೂ ಗೊತ್ತಿದೆ. ಯಾದಗಿರಿ ಜಿಲ್ಲೆಯಲ್ಲಿಂದ ನಾನು ಸಚಿವನಾಗಿ ಅನೇಕ ಸಂದರ್ಭದಲ್ಲಿ ಬಂದಿದ್ದೀನಿ. ಇವೆರಡೂ ಜಿಲ್ಲೆ ಪಾರ್ಲಿಮೆಂಟ್ನಲ್ಲಿ ನನಗೆ ಎಲ್ಲ ರೀತಿಯಾದಂಥ ಎಲ್ಲ ಸ್ನೇಹಿತರಿದ್ದಾರೆ, ಪರಿಚಯ ಇದೆ, ಫ್ಯಾಮಿಲಿಯರ್ ಆದಂಥ ವ್ಯಕ್ತಿ ಇದ್ದೀನಿ. ಅದರಲ್ಲಿ ಏನು ತೊಂದರೆ ಆಗಲ್ಲ. ಈಗ ತಿಪ್ಪರಾಜ್ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದರು ಗೊತ್ತಿದೆ ನಿಮಗೆ. ಬಹಿರಂಗವಾಗಿ ಹೇಳಿದರು ನಿಮಗೆ ಸಪೋರ್ಟ್ ಮಾಡ್ತೀನಿ ನಾನು ಅಂತ, ಆದರೆ ಒಳಗೊಳಗೆ ಬಂಡಾಯ ಎದ್ದಿದ್ದಾರೆ. ಇಲ್ಲ, ಪ್ರಶ್ನೆ ಇಲ್ಲ. ಈಗಾಗಲೇ ಅವರು ನಿನ್ನೇನ ನಾನು ಮಾತಾಡಿದೆ, ದಿವಸ ನಮ್ಮ ಮಾತುಕತೆಯಲ್ಲಿ ಇರ್ತೇನೆ. ಅವರು ಈಗಾಗಲೇ ಹಳ್ಳಿ ಪ್ರಚಾರ ನಡೆಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸದಸ್ಯರುಗಳನ್ನ, ಅಲ್ಲಿರ್ತಕ್ಕಂಥ ಸಂಘಟನೆ ಮುಖ್ಯಸ್ಥರನ್ನ ಎಲ್ಲರನ್ನ ಕಟ್ಕೊಂಡು ಅವರು ಪ್ರಚಾರ ಬರದಿಂದ ಪ್ರಚಾರ ನಡೆಸ್ತಾ ಇದ್ದಾರೆ. 2009 ನಿಮಗೆ ಕೊಟ್ಟಂಥ ಬಿ ಫಾರ್ಮ್ನ ಸಣ್ಣ ಫಕೀರಪ್ಪ ಅವ್ರಿಗೆ ಮಾರ್ಕೊಂಡ್ರಿ, ಆರೋಪ ಇದೆ. ಹೇಳ್ತಾರೆ ಈ ಕೆಲವೊಮ್ಮೆ ಏನಾಗ್ತದೆ, ಪಕ್ಷದಲ್ಲಿದ್ದಾಗ ಏನಾದರೂ ಅಪಾದನೆ ಮಾಡ್ತಕ್ಕಂಥದ್ದು ಇರ್ತದೆ, ತಕ್ಷಣ ಬರ್ತಕ್ಕಂಥದ್ದು ಹಣದ ವ್ಯವಹಾರ. ಆದರೆ ಅವತ್ತಿನ ದಿವಸ ನಾನಾಗಲೇ 1 ತಿಂಗಳು ಪ್ರಚಾರ ಮಾಡಿದ್ದೆ. ಆಮೇಲೆ ಅವತ್ತೇನು ಬೆಳವಣಿಗೆ ಆದವು ಅದು ನನಗೆ ಗೊತ್ತಿಲ್ಲ. ನನಗೆ ಪಕ್ಷದ ಹಿರಿಯರು ಜವಾಬ್ದಾರಿ ಇದ್ದಂಥವರುಗಳೇ
ಇಲ್ಲಪ್ಪ ತಾವು ಸ್ವಲ್ಪ ಹಿಂಸರಿಬೇಕು ನಮ್ಮ ಪಕ್ಷದ ತೀರ್ಮಾನ ಅಂತ ಹೇಳಿದ್ರಿಂದ ನಾನು ಹಿಂಸರಿದೆ. ಇವತ್ತು ಅವತ್ತು ಅವ್ರು ಹೇಳಿದ್ದು ಕೇಳಿದ್ದಕ್ಕೆ ಇವತ್ತು ನನಗೆ ಕರೆದು ನನಗೆ ಟಿಕೆಟ್ ಕೊಟ್ಟಾರೆ. ಅವಿಶ್ವಾಸ ಅವರಲ್ಲಿ ಇಲ್ಲ ಅಂದರೆ ನನಗೆ ಯಾಕೆ ಕೊಡ್ತಿದ್ರು? ಹಾಗಾದರೆ ಈ ಆರೋಪ ಯಾಕೆ ಬಂತು? ಮಾರ್ಕೊಂಡ್ರು ಅಂತ ಆರೋಪ ಯಾಕೆ ಬಂತು? ಅಲ್ಲ, ಈಗ ಇದನ್ನೇ ಹೇಳ್ತೀನಿ. ನಾವು ಯಾವಾಗಲೂ ಪಕ್ಷದ ನಿಷ್ಠಾವಂತರಾಗಿದ್ದಾಗ ನಾವು ಪಕ್ಷದ ಆದೇಶ ಪಾಲಿಸೋರು. ಯಾರೋ ಏನೋ ಹೇಳ್ತಾರೆ ಅಂತ ಹೇಳಿದರೆ ನಾವು ಅದನ್ನು ಇದು ಮಾಡೋಕ್ಕಾಗಲ್ಲ. ಆ ಕಾಗೆ ಕೂಗಕ್ಕೂ ಕೊಲ್ಲೆ ಮುರಿಯೋಕ್ಕೂ ಒಂದೇ ಆಯ್ತಂತ. ಅದು ಆದರೆ ಕಾಗೆ ಕೂಗಿದರೆ ಕೊಲ್ಲೆ ಮುರಿತಾವ? ಯಾರಾದರೂ ಅಪರಾಧ ಮಾಡಿದರೆ ಅದು ಆಗಿಬಿಡ್ತದ? ನಾವು ಪಕ್ಷದ ಬದ್ಧನಾಗಿದ್ದಕ್ಕೆ ಇವತ್ತು ಮತ್ತೆ ಕರೆದು ಕೊಟ್ಟಿದ್ದಾರಲ್ಲ, ಇದೇ ಸಾಕ್ಷಿ ಏನು ನಡೆದಿದೆ ಅನ್ನೋದಕ್ಕೆ. ನಾನು ಪಕ್ಷದ ಆದೇಶ ಪಾಲಿಸಿದೆ, ಪಕ್ಷ ಮತ್ತೆ ನನ್ನನ್ನು ಅದನ್ನು ಗುರುಸಿ ಇವತ್ತು ಮತ್ತೆ ನನ್ನೇ ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ಆ ಆರೋಪ ಇದ್ದಿದ್ದರಿಂದಲೇ ನಿಮಗೆ 2009 ಆರೋಪ ಬಂದದ್ರಿಂದನೇ ಮತ್ತೆ ಎರಡು ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ನೀವು ಸ್ಪರ್ಧಿಸಿದಾಗ ಕೂಡ ಸೋತ್ರಿ, ಅದಕ್ಕೆ ಕಾರಣ ಆಯ್ತಾ? ಅದು ಅಂಶ ಏನಾದರೂ ಕಾರಣ? ನಾನು ಸ್ಪರ್ಧಿಸಿಲ್ಲ. ಒಂದ್ಸರಿ ನಾನು ಅದು ಅನಿವಾರ್ಯ ಸ್ಥಳೀಯ ಮುಖಂಡರು ಒತ್ತಾಯದ ಮೇಲೆ ಇದು ಮಾಡಿದ್ದೆ ನಾನು. ಆಮೇಲೆ 14 ಆಯಿತು, ಮತ್ತು ನಂತರವಾಯಿತು. ನಾನು ಚುನಾವಣೆಗೆ ಸ್ಪರ್ಧಿಸಿಲ್ಲ, ನಾನು ಅದ್ರ ಬಗ್ಗೆ ವಿಚಾರನೂ ಮಾಡಿಲ್ಲ. ಬಿ ವಿ ನಾಯಕ್ ಅವರ ಕೆಲಸದ ಬಗ್ಗೆ, ಈಗ ಸಂಸದರಾಗಿದ್ದರು, ಹಾಲಿ ಸಂಸದರು, ಅವರ ಕಾರ್ಯದ ಬಗ್ಗೆ ಏನಂತೀರಿ? ಇಲ್ಲ, ಅವರು ಒಬ್ಬ ಸಂಸದನಾಗಿ ಮಾಡಬೇಕಾದಂಥ ಕರ್ತವ್ಯಗಳು ಮಾಡುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಕೇಂದ್ರದ ಯೋಜನೆಗಳನ್ನು ತಂದು ನಮಗೆ ಕೊಡಬೇಕಾಗಿತ್ತು. ರಾಜ್ಯದಲ್ಲಿ ಅವ್ರದ್ದೇ ಸರ್ಕಾರ ಇತ್ತು, ಈಗೂ ಸಹ ಅವ್ರದ್ದೇ ಸರ್ಕಾರ ಇದೆ. ಹೆಚ್ಚಿನ ರೀತಿಯಲ್ಲಿ ನಾ ಹೇಳಿದಲ್ಲಿ ನೀರಾವರಿ ಸಮಸ್ಯೆ ಬಗೆಹರಿಸ್ತಕ್ಕಂಥ ಅವಕಾಶ ಇತ್ತು. ಬಲದಂಡೆ ಕಾಲುವೆ ಪುನಶ್ಚೇತನ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡಬೇಕಾಗಿತ್ತು. ಕುಡಿಯೋ ನೀರಿನ ಅನೇಕ ಯೋಜನೆಗಳು ಅವ್ರು ಮಾಡಬೇಕಾಗಿತ್ತು. ಈಗ ಸಾಕಷ್ಟು ಆಹಾಕಾರ ಇದೆ, ಅದು ಎಲ್ಲವೂ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಅವ್ರು ನಿಷ್ಕ್ರಿಯರಾಗಿದ್ದರಿಂದನೇ ಇವತ್ತು ಇಷ್ಟೆಲ್ಲ ತೊಂದರೆ ಜಾಸ್ತಿ ಆಗಿದೆ. ಅವ್ರು ಯಾವುದೇ ಸೆಂಟ್ರಲ್ ಸ್ಕೀಮ್ ತಂದು ಇಲ್ಲಿ ಮಾಡ್ತಕ್ಕಂಥದ್ದು ನಾವಂತೂ ಕಂಡಿಲ್ಲ. ಪಾಕಿಸ್ತಾನದ ಮೇಲಾದಂತಹ ಯುದ್ಧ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಿ ವಿ ನಾಯ್ಕರು ಮಾತಾಡಿದ್ರು, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಹೇಳಿದ್ರು. ಇಲ್ಲ, ಅವರಿಗೆ ಸಂಪೂರ್ಣವಾದಂಥ ಅದು ಮಾಹಿತಿ ಇಲ್ಲ ಅವರಿಗೆ. ಅವರೊಬ್ಬ ಸದಸ್ಯರಾಗಿದ್ದರು, ಅಂಥವೇನಾದರೂ ವಿಚಾರ ಇದ್ದರೆ ಸದನದಲ್ಲಿ ಮಾತಾಡಬೇಕಾಗಿತ್ತು. ಅವರು ಯಾವುದು ಗುಬ್ಬಿ ಯಾವುದು ಬ್ರಹ್ಮಾಸ್ತ್ರ ಅವರಿಗೆ ಗೊತ್ತಿಲ್ಲ. ಅವರು ಆಮೇಲೆ ಹೇಳ್ತಾರೆ ನಾನು ಹೇಳಿಲ್ಲ ಅದನ್ನು ತಿರುಚಾರ ಅಂತ ಹೇಳ್ತಾರೆ. ಇವೆಲ್ಲ ಭಾಳ ಸೂಕ್ಷ್ಮ ವಿಚಾರಗಳು. ನಾವು ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದು ಅಂತಾರಾಷ್ಟ್ರೀಯ ಮಟ್ಟದ ವಿಚಾರಗಳಿದ್ದಾಗ ನಾವು ಭಾಳ ಗಂಭೀರವಾಗಿ ತೂಕದ ವಿಚಾರವಾಗಿ ಮಾಡಬೇಕು. ರಾಷ್ಟ್ರದ ದೇಶದ ಪ್ರಶ್ನೆ ಬಂದಾಗ ನಾನು ಒಬ್ಬ ಪ್ರಜೆಯಾಗಿ ನಾವು ಮಾತಾಡಬೇಕಾಗ್ತದೆ. ಭಾಳ ಜವಾಬ್ದಾರಿಯಿಂದ ಒಬ್ಬ ಸದಸ್ಯನಿದ್ದಾರೆ, ಸದಸ್ಯರಾದವರು ಇನ್ನ ಹೆಚ್ಚಿನ ಜವಾಬ್ದಾರಿಯಿಂದ ಮಾತಾಡಬೇಕಾಗ್ತದೆ. ನೀವು ಈ ಬಾರಿ ಮೋದಿ ಹೆಸರಲ್ಲಿ ಓಟ್ ಕೇಳ್ತೀರಾ, ನಿಮ್ಮ ಹೆಸರಲ್ಲಿ ಓಟ್ ಕೇಳ್ತೀರಾ? ನಾವು ಇಲ್ಲ, ಯಾವಾಗಲೂ ರಾಷ್ಟ್ರದ ಚುಕ್ಕಾಣಿ ಹಿಡಿತಕ್ಕಂಥ ನಾಯಕರು ನಮ್ಮ ಪಕ್ಷದ ಪ್ರಧಾನ ಅಭ್ಯರ್ಥಿ ಅವರು. ಈಗ ಯಾವುದೇ ಪಕ್ಷಗಳು ಬೇರೆ ಘೋಷಣೆ ಮಾಡಿಲ್ಲ, ಘೋಷಣೆ ಮಾಡೋಂಥ ಧೈರ್ಯನೂ ಮಾಡಿಲ್ಲ. ಆದ್ದರಿಂದ ನಾವು ಅವರ ಹೆಸರಲ್ಲೇ ಕೇಳ್ತಿದ್ದೀನಿ, ಅವರೇ ನಮಗೆ ಶ್ರೀರಕ್ಷೆ. ಅಂದರೆ ನಿಮ್ಮ ಕೆಲಸದ ಬಗ್ಗೆ ನಿಮಗೆ ನಂಬಿಕೆ ಇಲ್ವಾ? ನಾನು ಒಬ್ಬ ನಮ್ಮವರೇ ಪ್ರಧಾನಮಂತ್ರಿಗಳಾದ ಮೇಲೆ ನಮ್ಮದೇ ಸರ್ಕಾರ ಬಂದ ಮೇಲೆ ಒಂದು ಆಡಳಿತ ಪಕ್ಷದ ಸದಸ್ಯನಾಗಿ ನಾನು ಅವ್ರ ಕಡೆಯಿಂದ ನಮ್ಮ ಸರ್ಕಾರದ ಕಡೆಯಿಂದ ಹೆಚ್ಚಿನ ಅನುದಾನ ಕೆಲಸ ಮಾಡ್ತೀನಿ ಅನ್ನೋ ಭರವಸೆ ನನಗಿದೆ. ಅದನ್ನು ನಾನು ಹೇಳಿದ್ದೀನಿ, ಒಬ್ಬ ಸದಸ್ಯನಾಗಿ ಏನು ಮಾಡ್ಬೋದು ಅದನ್ನು ಮಾಡ್ತೀನಿ ಅಂತ ಹೇಳಿದ್ದೀನಿ ನಾನು. ಅಂದರೆ ನೀವೆಲ್ಲ ಬಿ ಜೆ ಪಿಯವರು ಮೋದಿ ಹೆಸರಲ್ಲೇ ಗೆದ್ದು ಬರಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀರಿ? ಯಾವುದೇ ಇರಲಿ, ಯಾವುದೇ ಯುದ್ಧ ಇರಲಿ, ಯಾವುದೇ ಚುನಾವಣೆ ಇರಲಿ, ಅದಕ್ಕೊಬ್ಬ ನಾಯಕ ಇರ್ತಾನೆ. ಮತ್ತು ನಾವು ಪಕ್ಷ ಆಗಲೇ ಘೋಷಣೆ ಮಾಡಿದೆ, ಸನ್ಮಾನ್ಯ ನರೇಂದ್ರ ಮೋದಿ ವಿಜಯ್ ಮತ್ತೊಮ್ಮೆ ನಮ್ಮ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳಿ. ಈಗ ಅವರು ನಮ್ಮ ನಾಯಕರು ಅವರು ಗುರುಸಿಗಂಡ ಮೇಲೆ ನಾವು ಏನಿದ್ದರೂ ಫಾಲೋ ದಿ ಲೈನ್, ಫಾಲ್ ಇನ್ ಲೈನ್. ಈ IIT ವಿಚಾರದಲ್ಲಿ ರಾಯಚೂರಿಗೆ IITನ ಕೊಟ್ಟರು, ಆಮೇಲೆ ಧಾರವಾಡಕ್ಕೆ ಕೊಟ್ಟರು, ಏನಕ್ಕೆ ಈ ಕನ್ಫ್ಯೂಷನ್ ಆಯಿತು? ಈಗ ಅದ್ರ ಬಗ್ಗೆ ಈಗ ಜವಾಬ್ದಾರಿ ಸ್ಥಾನದಲ್ಲಿರೋರು ಹೇಳಿದರೆ ಉಚಿತ ಆಗ್ತದೆ. ನಾವೇನಾದರೂ ಹೇಳಿದರೆ ಯಾರ ಬಗ್ಗೆ ಅಪಮಾನ ಮಾಡ್ದಂಗೆ ಅಪವಾದ ಮಾಡ್ದಂಗೆ ಆಗ್ತದೆ. ಬರಬೇಕಾಗಿತ್ತು, ಹಿಂದುಳಿದ ಭಾಗಗಳು ಬರಬೇಕಾಗಿತ್ತು. ಇವರು ಸರಿಯಾಗಿ ಸ್ಪಂದಿಸಿರ್ಲಿಕ್ಕಿಲ್ಲ, ಅದಕ್ಕೆ ಅದು ಬಂದಿರಲಿಕ್ಕಿಲ್ಲ. ಈಗ ನಮ್ಮ ಶಿವನಗೌಡ ನಾಯಕರನ್ನು ಹೇಳಿದರು, ಅವರು ನಾನು ಪ್ರಯತ್ನ ಮಾಡಿದೆ, ಮಾಡಿದ ಮೇಲೆ IIIT ತಂದೆ, ಏಮ್ಸ್ ತರಬೇಕಂತ ಪ್ರಯತ್ನ ಮಾಡಿದ್ದೆ, ಅನಂತಕುಮಾರ್ ಜಿ ದಿವಂತಂತ ಅನಂತಕುಮಾರ್ ಜಿ ಅವ್ರನ್ನ ಅವ್ರು ನೆನೆಸ್ಕೊಂಡ್ರು, ನಾವು ಸಹ ನೆನೆಸ್ಕೊಳ್ತೀವಿ. ಇವತ್ತು ಅವರೆಲ್ಲರೂ ಸಹ ಇಲ್ಲಿ ಈ ಭಾಗಕ್ಕೆ ಸಹಾಯ ಮಾಡೋಕ್ಕೆ ಭದ್ರಾಗಿದ್ದರು. ಅದನ್ನು ನಾವು ಸರಿಯಾಗಿ ಉಪಯೋಗ ಮಾಡ್ಕೊಂಡಿಲ್ಲ ನಮ್ಗೆ ಈಗಿರ್ತಕ್ಕಂಥ ಸದಸ್ಯರು ಅಂತ ನಾನು ಹೇಳಬಲ್ಲೆ. ಧಾರವಾಡ ಕೊಟ್ಟರು ಅಲ್ಲ, ನಾವು ಸರಿಯಾಗಿ ಸ್ಪಂದನೆ ಮಾಡಿದಾಗ ಯಾರು ಅದ್ರ ಬಗ್ಗೆ ಕಾಳಜಿ ವಹಿಸಿ ಸ್ಪಂದನೆ ಮಾಡಿ ತರ್ತಕ್ಕಂಥ ಶಕ್ತಿ ಹೊಂದಿರ್ತಾರೋ ಅವಾಗ ಬರ್ತದೆ. ಇವ್ರು ನಿರ್ಲಕ್ಷ್ಯ ಮಾಡಿದಾಗ ಅದು ಇನ್ನೊಬ್ಬರು ತಗೊಳ್ತಾರೆ. ಎಲ್ಲರದ್ದು ಕೂಡ ಎಲ್ಲ ಜನಪ್ರತಿನಿಧಿಗಳಿಗೂ ಕೂಡ ಜವಾಬ್ದಾರಿ ಇದ್ದೇ ಇರತ್ತೆ. ಎಲ್ಲ ಜನಪ್ರತಿನಿಧಿಗಳಿಗಿಂತ ಹೆಚ್ಚಾಗಿ ಕೇಂದ್ರದ ಯೋಜನೆಗಳಿಗೆ ಸಂಸದರು ಹೊಣೆಗಾರರಾಗ್ತಾರೆ.
ರಾಜ್ಯದ ಯೋಜನೆಗಳಿಗೆ ವಿಧಾನಸಭಾ ಸದಸ್ಯರುಗಳು ಹೊಣೆಗಾರರಾಗ್ತಾರೆ. ಆದ್ದರಿಂದ ಕೇಂದ್ರದ ಯೋಜನೆಗೆ ತರಬೇಕಾದರೆ ಹಿಂದಿದ್ದಂಥ ಲೋಕಸಭಾ ಸದಸ್ಯರು ಸಕ್ರಿಯವಾಗಿ ಭಾಗವಹಿಸ್ತಾ ಇರೋದ್ರಿಂದ, ಪ್ರಯತ್ನ ಮಾಡದೇ ಇರೋದ್ರಿಂದ ಅವು ನಮ್ಮ ಕೈ ತಪ್ಪೋಗಿರ್ತಾವೆ. ಕ್ಷೇತ್ರದ ಜನತೆ ಇವತ್ತು ಉದ್ಯೋಗಕ್ಕಾಗಿ ಗುಳೆ ಹೋಗ್ತಾ ಇದ್ದಾರೆ. ಈ ನಿರುದ್ಯೋಗ ಸಮಸ್ಯೆಗೆ ಶಾಶ್ವತ ಪರಿಹಾರ ಅಂತಲೇ ಇಲ್ಲ. ಹಾಗಾದರೆ ನಮಗೆ ದೇವರು ವರ ಕೊಟ್ಟರು, ಪೂಜಾರಿ ವರ ಕೊಡಲಿಲ್ಲ ಅಂತ. ಇವತ್ತು ನಮಗೆ ಸಂಪನ್ಮೂಲ ಇದಾವೆ, ಕೃಷ್ಣ ಇದೆ, ತುಂಗಭದ್ರ ಇದೆ, ಎಲ್ಲವೂ ಇದೆ. ಹೌದು, ಇದೆ. ಈಗ ಸಾಕಷ್ಟು ನಮಗೆ ಇನ್ನೂ ಆದಷ್ಟು ಕೆಲಸ ಕಾರ್ಯಗಳು, ನೀರಾವರಿ ಯೋಜನೆಗಳು, ಇನ್ನಿತರ ಯೋಜನೆಗಳು ಆಗಬೇಕಾಗಿದೆ. ಆದರೆ ಅದನ್ನು ಇವತ್ತು ನೋಡಿ, ಒಂದೇ ಒಂದು ಇಷ್ಟು ಬರಗಾಲ ಇದೆ, ಎಲ್ಲ ನಾವು ಓದಲ್ಲೆಲ್ಲ ಬರಗಾಲ ಇದೆ, ಜನ ಕಂಗಾಲಾಗಿದ್ದಾರೆ, ಕುಡಿಯೋ ನೀರಿನ ತೊಂದರೆ ಇದ್ದಾವೆ, ಕೆಲಸದ ಕಾರ್ಯದ ತೊಂದರೆ ಇದ್ದಾವೆ. ಆದರೂ ಸಮರ್ಪಕವಾಗಿ ಆ ಕೆಲಸ ಮಾಡ್ತಕ್ಕಂಥ ಆಡಳಿತ ವರ್ಗ ಈಗಿಲ್ಲ. ಈಗ ಯಾರು ಆಡಳಿತ ಇದ್ದಾರೆ ಅವ್ರ ಜವಾಬ್ದಾರಿ ಅದು, ಅವ್ರು ಮಾಡಬೇಕಾದಂಥ ಕೆಲಸ. ಈಗ ಫಸ್ಟ್ ಪ್ರಿಯಾರಿಟಿ ಏನು ಕೆಲಸ ಮಾಡಬೇಕು ಬರಗಾಲದಲ್ಲಿ, ಅದು ಮಾಡಬೇಕು. ಇವತ್ತು ಇಷ್ಟೆಲ್ಲ ಜನರು ಇದ್ದರೂ ಸಹ ಮತ್ತೆ ಅವ್ರು ಚುನಾವಣೆಯಲ್ಲೇ ನಿರತರಾಗಿ ನಾವು ಚುನಾವಣೆ ಮಾಡ್ತೀವಿ ಅಂತ ಹೇಳಿದರೆ ಅದಕ್ಕೆ ನಾವೇನು ಹೇಳಬೇಕು? ಈಗ ಒಂದು ಕಡೆ ಮೋದಿಯವರು ಇದ್ದಾರೆ, ಅವರು ಎಲ್ಲವನ್ನು ತ್ಯಾಗ ಮಾಡಿ ಅವ್ರ ಮನೆ ಮಠ ಏನೋ ಅದ್ರ ಬಗ್ಗೆ ಚಿಂತೆ ಮಾಡ್ತಿಲ್ಲ, ಅವ್ರ ರಾಷ್ಟ್ರದ ಬಗ್ಗೆ ಚಿಂತೆ ಮಾಡ್ತಾರೆ. ಒಂದು ಕಡೆ ರಾಜ್ಯದಲ್ಲಿ ಕುಮಾರಣ್ಣವ್ರು ಇದ್ದಾರೆ, ಅವರು ಅದೆಲ್ಲಕ್ಕಿಂತ ಹೆಚ್ಚಿಗೆ ಮನೆ, ಮಗ, ಅಣ್ಣನ ಮಗ, ತಂದೆ, ಚುನಾವಣೆ ಅದರಲ್ಲಿದ್ದಾರೆ. ಈಗ ಒಬ್ಬರು ಅವರೊಬ್ಬರು ರಾಜ್ಯದ ಮುಖ್ಯಮಂತ್ರಿಗಳು, ಅದಕ್ಕಿಂತ ದೊಡ್ಡ ಸ್ಥಾನ ರಾಜ್ಯದಲ್ಲಿ ಇಲ್ಲ. ದೊಡ್ಡ ಸ್ಥಾನ, ದೊಡ್ಡ ಜವಾಬ್ದಾರಿ ಅವ್ರ ಮೇಲಿದ್ದಾಗ ಇವರೆಲ್ಲ ನಿಂದ್ರಿಸೋಕೆ ಹೋಗ್ಬಾರ್ದಿತ್ತು. ಅವರು ಆದಷ್ಟು ಜನರ ಬಗ್ಗೆ ಕಾಳಜಿ ವಹಿಸಬೇಕಾಗಿತ್ತು, ಅದೇ ನಿಜವಾದಂಥ ಧರ್ಮ ಆಗ್ತಿತ್ತು ಅವ್ರು. ನಾನು ಉದ್ಯೋಗದ ಬಗ್ಗೆ ಹೇಳ್ತಾ, ಕ್ಷೇತ್ರಕ್ಕೆ ಕೈಗಾರಿಕೆಗಳು ಬಂದರೆ ಉದ್ಯೋಗ ಕಮ್ಮಿ ಆಗುತ್ತೆ, ಉದ್ಯೋಗ ಸೃಷ್ಟಿ ಆಗುತ್ತೆ ಅಲ್ಲಿ. ಆದರೆ ಆ ಕೈಗಾರಿಕೆಗಳನ್ನು ತರುವಂಥ ಪ್ರಯತ್ನ ಆಗಿದೆಯಾ? ಪ್ರಯತ್ನ ಆಗಿದೆ. ನಮ್ಮದು ರಾಯಚೂರು ಇಂಡಸ್ಟ್ರಿಯಲ್ ಗ್ರೋತ್ ಸೆಂಟರ್ನಲ್ಲಿ ಹಿಂದೆ ಎಸ್ ಎಂ ಕೃಷ್ಣ ಸಾಹೇಬರು ಇದ್ದಾಗ ನಾವೂ ಸಹ ಪೆಟ್ರೋ ಕೆಮಿಕಲ್ಸ್ ಅಥವಾ ಬೇರೆ ಉದ್ಯೋಗಗಳನ್ನು, ಫ್ಯಾಕ್ಟ್ರಿಗಳನ್ನು ತರಬೇಕಂತ ಚಿಂತನೆ ಮಾಡಿದ್ವಿ, ಕ್ಯಾಬಿನೆಟ್ ಅಪ್ರೂವಲ್ ಸಹ ಕೊಡಿಸಿದ್ವಿ. ಆದರೆ ಕೆಲವೊಂದು ಮೂಲಭೂತ ಕೊರತೆಗಳು, ವಿಶೇಷವಾಗಿ ನಮಗೆ ನೀರು ಮತ್ತು ಉದ್ಯೋಗ ಮಾಡ್ತಕ್ಕಂಥ ಕೆಲಸಗಾರರು ಸಿಗ್ತಾರೆ, ಈವನ್ ಕರೆಂಟು ಸಿಗ್ತದೆ, ನಮ್ಮಲ್ಲಿ ಕೆಪಿಟಿಸಿಯಲ್ಲು ಮತ್ತು ಹೆಚ್ಚಿನ ಉತ್ಪಾದನೆ ಮಾಡೋರೇ ನಾವು. ಆದರೆ ಅವರಿಗೆ ಸಂಪರ್ಕ ಕೊರತೆ ಆಯಿತು, ಕಂಪನಿಗಳು, ಫ್ಯಾಕ್ಟ್ರಿಗಳು ಮಾಡ್ತಕ್ಕಂಥವ್ರು. ಅವರು ಹೆಚ್ಚಿನ ರೀತಿಯಲ್ಲಿ ಏರ್ಪೋರ್ಟ್ಗಳು ಇವು ಹತ್ತಿರ ಇರೋರು ನೋಡಿದರು. ಈಗ ನಮ್ಮಲ್ಲಿ ರಾಯಚೂರಲ್ಲಿ ದೊಡ್ಡ ಇದಿದೆ, ಯರಮರಸ್ ಹತ್ರ, ಅದನ್ನು ಏರ್ ಶಿಫ್ಟ್ ಮಾಡ್ಬೋದು. ಏರ್ ಶಿಫ್ಟ್ ಮಾಡ್ತಕ್ಕಂಥ ಕೆಲಸ ಆಗಿಲ್ಲ. ಅವೆಲ್ಲವೂ ಆದರೆ ತಾನಾಗೇ ಉದ್ಯಮಿಗಳು ಬರ್ತಾರೆ. ಪ್ರಯತ್ನದ್ರೂ ಆಗಬೇಕಲ್ಲ ಅದಕ್ಕೆ. ಅದೇ ಆಗಿಲ್ಲ ಅದು. ಈಗ ತಾ ಹೇಳಿದ್ನಲ್ಲ, ಅದನ್ನು ಯಾರು ಮಾಡಬೇಕು? ಕೇಂದ್ರದಿಂದ ಮಾಡಬೇಕು. ಆ ಕೇಂದ್ರದಿಂದ ಮಾಡ್ತಕ್ಕಂಥ ಸದಸ್ಯರು ಆ ನಿಷ್ಕಾಳಜಿ ವಹಿಸಿರೋದ್ರಿಂದ ನಾವು ಆಗ್ತಾ ಇಲ್ಲ. ಈ ಎಲ್ಲ ಸಮಸ್ಯೆಗಳು ಹೇಳಿದ್ರಿ, ಹಲವಾರು ಸಮಸ್ಯೆಗಳು ಆ ನಾಯಕರು ಮಾಡಬೇಕಾಗಿತ್ತು ಅಂತ ಹೇಳಿದ್ರಿ. ಈ ಎಲ್ಲವೂ ಕೂಡ ನೀವು ಈ ಬಾರಿ ಆರಿಸಿ ಬಂದರೆ ಇವೆಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತಾ? ನಾನು ಒಂದು ವಿಚಾರದಲ್ಲಿ ಭಾಳ ಗಮನವಿಟ್ಟಿದ್ದೇನೆ ಮತ್ತು ನಾನು ಹೇಳಬೇಕಾದ್ರೆ ಭಾಳ ಪ್ರಜ್ಞೆಯಿಂದ ಹೇಳ್ತೇನೆ. ನಾನು ಹೆಚ್ಚಾಗಿ ಮಂತ್ರ ಹೇಳಬೇಕು ಹೊರತು ಉಗುಳು ಜಾಸ್ತಿ ಆಗಬಾರ್ದು. ಹಂಗೆ ನಾವೇನು ಮಾಡ್ಬೇಕು ಅನ್ನೋದನ್ನು ಮಾಡಿ ತೋರಿಸ್ಬೇಕು ಹೊರತು ಸುಮ್ಮನೆ ನಾವು ಮೊದಲೇ ಹೋದ್ರಕ್ಕೆ ಅಂತ ಅಡ್ಡಾಡಬಾರ್ದು. ಇವೆಲ್ಲ ನಮ್ಮ ಗಮನಕ್ಕಿದ್ದಾವೆ. ಕೇಂದ್ರ ಸರ್ಕಾರ ಬಂತು, ನಾವು ಆ ಸರ್ಕಾರದಲ್ಲಿ ಇಲ್ಲಿಂದ ಒಬ್ಬ ಸದಸ್ಯನಾಗಿ ಹೋದರೆ ನಾನು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೇನೆ ನಾನು. ಓಕೆ, ಈಗ ರೈತರಿಗೆ ಬೆಳೆದ ಬೆಳೆಗೆ ಸೂಕ್ತ ಮಾರುಕಟ್ಟೆ ಸೌಲಭ್ಯ ಇಲ್ಲ, ಅದಕ್ಕೆ ಯಾವ ರೀತಿ ಪ್ರಯತ್ನ ಆಗುತ್ತೆ? ಕೆಲವೊಂದು ಕಡೆ ಇದ್ದಾವೆ, ಅದನ್ನು ವ್ಯವಸ್ಥೆಗೊಳಿಸ್ಬೇಕು, ಸಕ್ರಿಯಗೊಳಿಸ್ಬೇಕು. ಇರ್ತಕ್ಕಂಥ ವ್ಯವಸ್ಥೆನ ನಾವು ಸರಿಯಾಗಿ ಉಪಯೋಗ ತಗೊಳ್ತಿಲ್ಲ. ಆ ಉಪಯೋಗ ತಗೊಳ್ಕೊಂಡಾಗ ಹೆಚ್ಚಿನ ರೀತಿಯಲ್ಲಿ ರೈತರಿಗೆ ಅನುಕೂಲ ಆಗ್ತದೆ. ಇಕ್ಕಂಥ ಮಾರುಕಟ್ಟೆ ವ್ಯವಸ್ಥೆ ಆಗಲಿ, ಇನ್ನೂ ಒಂದಾಗಲಿ, ಅವುಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಅದನ್ನು ಉಪಯೋಗಿಸ್ತಕ್ಕಂಥ ಕೆಲಸ ಆಗಬೇಕು, ಅದು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಕೆಲಸ ಆಗಬೇಕು. ಬೆಂಬಲ ಬೆಲೆ ಇರಲಿ ಅಥವಾ ಖರೀದಿ ಇರಲಿ, ಸರಿಯಾದ ಟೈಮ್ನಲ್ಲಿ ಸರಿಯಾದ ರೀತಿಯಲ್ಲಿ ಅದನ್ನು ಖರೀದಿ ಮಾಡ್ತಂಥ ಆದಾಗ ಉಪಯೋಗ ಆಗ್ತದೆ. ಅದು ಮುಗಿದ ಮೇಲೆ ಹೋಗಿ ಮಾಡೋಕ್ಕೆ ಹೋದರೆ ಅವ್ರಿಗೂ ಉಪಯೋಗ ಇಲ್ಲ, ಸರ್ಕಾರಕ್ಕೂ ಉಪಯೋಗ ಇಲ್ಲ, ಲಾಸ್ ಆಗ್ತದೆ. ಕರ್ನಾಟಕದಲ್ಲಿ ಈ ಬಾರಿ ತಾವು BJP ಎಷ್ಟು ಸ್ಥಾನವನ್ನು ಗಳಿಸುತ್ತೆ ಅಂತೀರಿ? ನಮ್ಮಲ್ಲಂತೂ ನಿಶ್ಚಿತವಾಗಿ 100-100 ನಾವು ಗೆಲ್ತೀವಿ. 28 ಕ್ಷೇತ್ರಗಳಲ್ಲಿ ಗೆದ್ದು ಬರ್ತೀರಿ? ಇಲ್ಲ ಇಲ್ಲ, ನಾನು ಆ ರೀತಿ ಹೇಳೋಕೆ ಹೋಗಲ್ಲ. ಈಗ ಬೇರೆ ಕಡೆ ಏನೇನು ನಡೆದದ ಅನ್ನೋದು ನಾನು ಸುಮ್ಮನೆ ಹೇಳಿದರೆ ತಪ್ಪಾಗ್ತದೆ. ಹೆಚ್ಚಿನ ಸೀಟು, 20 ಮೇಲ್ಪಟ್ಟು, 20-22 ಸೀಟು ನಾವು ಗೆಲ್ಬೋದು. 543 ಟ್ರಿಪಲ್ ಸೆಂಚುರಿ ಹೊಡಿತಾರೆ ಪ್ರಧಾನಿ ಮೋದಿ ಅವರು. ಖಂಡಿತವಾಗಿ ಅವರ ಬ್ಯಾಟಿಂಗ್ ಆರ್ಡರ್ ನೋಡಿದರೆ ಅವರು ಟ್ರಿಪಲ್ ಸೆಂಚುರಿ ಗ್ಯಾರಂಟಿ ಹೊಡಿತಾರೆ ಅವರು. ಇಷ್ಟೊತ್ತು ನಮ್ಮ ಜೊತೆಗೆ ಸಮಯವನ್ನು ಕಳೆದ್ರಿ, ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರಿ, ತಮಗೆ ಧನ್ಯವಾದ ಸರ್. ತಾವಾದರೂ ಅಷ್ಟೇ, ಇಷ್ಟೆಲ್ಲ ಒಂದು ಅವ್ಯವಸ್ಥೆ ಪ್ರವಾಸದಲ್ಲಿದ್ದರೂ ಕೂಡ ತಾವು ಭಾಳ ಶಾಂತಚಿತ್ತದಿಂದ ನಮಗೆಲ್ಲ ಸಹಕರಿಸಿ ನಮ್ಮ ಅನಿಸಿಕೆಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಿದ್ದಕ್ಕೆ ತಮಗೆ ಹಾಗೂ PowerTV ಚಾನಲ್ಗೆ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು ಸರ್, ನಮಸ್ತೆ. ಇದು ಇವತ್ತಿನ ಪವರ್ ಪಂಚ್. ಮುಂದಿನ ಪವರ್ ಪಂಚ್ನಲ್ಲಿ ಇನ್ನೊಬ್ಬ ನಾಯಕನ ಜೊತೆಗೆ ಭೇಟಿಯಾಗ್ತೀನಿ. ನೋಡ್ತಾ ಇರಿ PowerTV, ಇದು ನಿಮ್ಮ ಶಕ್ತಿ.